itu masalahnya. Mutton chops itu kita ada smell itu orang tak tahu kita ya. Smell kan ya orang orang ini kan tinggal kau nonstop kita halal kau ya. Yella bay itu ada mutton chops itu. So aja nonstop kami juga masih itu. Gravy kuda, erat tara gravy kuda ide. Jatuhnya,
ಪಲಾವ್ ಅಂದ ತಕ್ಷಣ ನಾವೆಲ್ಲ ಹೋಟೆಲಲ್ಲೇ ನೋಡ್ತೀವಿ, ಏನೋ ಒಂದು ಪೀಸ್ ಎರಡು ಪೀಸ್ ಇರುತ್ತೆ ಅಷ್ಟೇ. ಇಲ್ಲಿ ಸುಮಾರು 4-5 ಪೀಸ್ಗಳ ಜೊತೆ ಘಮ ಘಮಿಸುವಂತಹ ಬಿರಿಯಾನಿ, ಮಧ್ಯೆ ಅಲ್ಲಿ ಅಲ್ಲಲ್ಲಿ ಸ್ವಲ್ಪ ಏಲಕ್ಕಿ ಮತ್ತು ಬಾದಾಮಿ ಇದೆಲ್ಲ ಕೂಡ ಇದೆ. ನೋಡೋಣ ಸವಿರುಚಿಯನ್ನು ನೋಡಿಬಿಟ್ಟು ಹೇಗಿದೆ ಇದ್ರ ಸವಿರುಚಿ ಅಂತ ಖಂಡಿತ ಹೇಳ್ತೀನಿ. ನಿಜಕ್ಕೂ ಕೂಡ ಎಲ್ಲ ಜನ ಹೇಳ್ದಂಗೆ ಈ ಪಲಾವಿನ ವಿಶೇಷತೆನೆ ಒಂಥರ ಏನೋ ಒಂಥರ ಡಿಫ್ರೆಂಟ್ ಸ್ಟೈಲ್ ಆಗಿರ್ತಕ್ಕಂತಹ ರುಚಿ ಇದೆ. ಅದಕ್ಕೆ ಅನ್ಸುತ್ತೆ ಇಲ್ಲಿನ ಒಂದು ಜನ ಈ ಒಂದು ಪಲಾವ್ಗೆ ಮುಗಿಬಿದ್ದು ಬರ್ತಾರೆ. ನಿಜವಾಗ್ಲೂ ಬಹಳಷ್ಟು ರುಚಿಯನ್ನು ಹೊಂದಿದೆ ಸರ್ ಇದು. ನಾವು ಎಲ್ಲ ಹೋಟೆಲಲ್ಲಿ ಬಿರಿಯಾನಿ ತಿಂದಿದ್ದೀವಿ, ಹಾಗೆ ಈ ಹೋಟೆಲ್ನಲ್ಲಿ ಅದಕ್ಕೆ ಜನ ಹೇಳೋದು ಹನುಮಂತ ಪಲಾವ್ ಬಿರಿಯಾನಿ ಅಂದರೆ ಸ್ಪೆಷಲ್, ಏನೋ ಒಂಥರ ವಿಶೇಷತೆ ಅಂತ ಹೇಳ್ತಿದ್ದಾರೆ. ನಿಜಕ್ಕೂ ನಾವು ಕೂಡ ಈ ಒಂದು ರುಚಿ ನೋಡಿದ ಮೇಲೆ ಗೊತ್ತಾಗ್ತಿದೆ ಅದು ಬಹಳಷ್ಟು ರುಚಿಯನ್ನು ಹೊಂದಿದೆ. ಜೊತೆಗೆ ಗುಣಮಟ್ಟದ ಒಂದು ಎಲ್ಲ ರೀತಿಯ ಒಂದು ಗುಣಮಟ್ಟದ ಒಂದು ಅಕ್ಕಿ ಆಗಿರ್ಬೋದು, ಗುಣಮಟ್ಟದ ಒಂದು ಅಕ್ಕಿಯನ್ನು ಇಲ್ಲಿ ಉಪಯೋಗಿಸಿದ್ದಾರೆ. ಜೊತೆಗೆ ಸ್ವಚ್ಛತೆ ಅಂತ ಹೇಳಿರ್ತೀವಿ, ಸ್ವಚ್ಛತೆ ಅಂತಕ್ಕಂಥದ್ದು ಹೋಟೆಲ್ಗಳಲ್ಲಿ ಬಹಳ ಮುಖ್ಯವಾಗಿರುತ್ತೆ. ಎಲ್ಲ ಕಡೆ ನಾವು ನೋಡಿದ್ವಿ ಬಹಳಷ್ಟು ಸ್ವಚ್ಛತೆ ಇದೆ. ಜೊತೆಗೆ ಈ ಒಂದು ಬಿರಿಯಾನಿಯಿಂದ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಆ ಒಂದು ಸೌದೆಯಲ್ಲಿ ಮಾಡಿರ್ತಕ್ಕಂತಹ ಬಿರಿಯಾನಿ ಇದು. ಯಾವುದೇ ಗ್ಯಾಸ್ ಆಗಲಿ ಕರೆಂಟ್ ಸ್ಟವ್ ಆಗಲಿ ಉಪಯೋಗಿಸಿರೋದಿಲ್ಲ. ಹಳ್ಳಿ ರೀತಿ ಒಂದು ಕಟ್ಟಿಗೆಯನ್ನು ಸೌದೆಯನ್ನು ಉಪಯೋಗಿಸಿ ಮಾಡಿರ್ತಕ್ಕಂತಹ ಬಿರಿಯಾನಿ. ಅದಕ್ಕೇನೆ ನೋಡಿ ಹಳ್ಳಿಯಲ್ಲಿ ಮಾಡಿರ್ತಕ್ಕಂತಹ ಅಡುಗೆ ರುಚಿನೇ ಒಂಥರ ವಿಶೇಷವಾಗಿರುತ್ತೆ. ಯಾಕಂದರೆ ಅವರು ಕಟ್ಟಿಗೆಯಿಂದ ಸೌದೆಯಿಂದ ಮಾಡುವಂತಹ ಅಡುಗೆ. ಆದ್ದರಿಂದ ಇಲ್ಲಿ ಕೂಡ ಅದೇ ಒಂದು ಕಟ್ಟಿಗೆಯನ್ನು ಸೌದೆಯನ್ನು ಉಪಯೋಗಿಸಿ ಒಂದು ಬಿರಿಯಾನಿ ಮಾಡಿದ್ದಾರೆ. ಬಹಳ ಅದ್ಭುತವಾಗಿದೆ ನಿಜಕ್ಕೂ ಸರ್. ಈ ತಿಂತಾ ಇದ್ರೆ ಇನ್ನೂ ತಿನ್ನಬೇಕು ಅನ್ನೋಷ್ಟು ರುಚಿಯನ್ನು ಇಲ್ಲಿ ತೋರಿಸ್ತಾ ಇದೆ. ಬಹಳಷ್ಟು ಚೆನ್ನಾಗಿದೆ ಸರ್, ತುಂಬ ರುಚಿಯಾಗಿದೆ. ಎಲ್ಲರೂ ಕೂಡ ಬನ್ನಿ, ಈ ಒಂದು ಸವಿಯಾದ ಒಂದು ಬಿರಿಯಾನಿಯನ್ನು ಸವಿರಿ ಅಂತ ಹೇಳ್ಬಿಟ್ಟು ನಾವು ನಿಮ್ಮ ಮುಖ ಹೇಳ್ತಾ ಇದ್ದೀವಿ. ಎಲ್ಲರೂ ಬನ್ನಿ ಹನುಮಂತ ಬಿರಿಯಾನಿ ಅವರ ಒಂದು ಸವಿಯನ್ನು ಸೇವೆಯೋದಕ್ಕೆ ಈ ಹೋಟೆಲ್ಗೆ ಬನ್ನಿ, ಸವಿಯನ್ನು ಸವಿರಿ, ಹಾಗೆ ನಾವು ಕೂಡ ಎಂಜಾಯ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀವಿ. ಹೋಟೆಲ್ ಬಗ್ಗೆ ಮತ್ತು ವಿಶೇಷತೆ ಬಗ್ಗೆ ತಮ್ಮ ಒಂದು ಬಾಯಿನಲ್ಲಿ. ಈಗ ನಾನು ರುಚಿ ನೋಡಿದೆ, ರುಚಿ ನೋಡಿ ನನ್ನ ಅಭಿಪ್ರಾಯಗಳನ್ನು ಹೇಳಿದ್ದೀನಿ. ಹಾಗೆ ಈ ಒಂದು ಹೋಟೆಲ್ನ ಒಂದು ಮಹತ್ವ ಅದರ ವಿಶೇಷತೆ ಅದ್ರ ಬಗ್ಗೆ ತಾವು ಕೂಡ ಹೇಳಿ. ನಾವು ಅವ್ರ ಜೊತೆಲೇ ಕೆಲಸ ಕಟ್ಟಿರೋದು, ಅವ್ರ ಕೈಗುಣದಿಂದ ನಮಗೆ ಕೈಗುಣ ಸಿಕ್ಕಿದೆ. ಆ ಮಟ್ಟದಲ್ಲೇ ಇವತ್ತವರೆಗೂ ನಾವು ಮುಂದೆ ದಾರಿ ನಡೆಸ್ಕೊಂಬರ್ತಾರೆ. ಸುಮಾರು 1930 ಇದು ಇದು ಮಾಡಿ ನಮ್ಮ ತಂದೆಯವರೇ ಮಾರಿಗೆ ಅವರೇ ಮಾಡಿರೋದು. ಆಮೇಲೆ ನೆಕ್ಸ್ಟ್ ಸೆಕೆಂಡ್ ಜನರೇಷನ್ಗೆ ಇದು ಮಾಡಿಕೊಟ್ಟಿದ್ದೀವಿ. ಅಲ್ಲಿಂದ ಇಲ್ಲಿವರೆಗೂ ಮೇಂಟೈನ್ ಮಾಡ್ಕೊಂಬರ್ತಾ ಇದ್ದೀವಿ. ಇನ್ನಕ್ಕೆ ಜನಗಳಿಗೆ ಗ್ರಾಹಕರಿಗೆ ಹಂಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಒಂದು ದಿವಸ ಮಾಡಿದ್ವಿ, ಇನ್ನೊಂದು ದಿವಸಕ್ಕೆ ಕೆಲಸ ಪದಾರ್ಥ ಇಲ್ಲ. ಅವತ್ತು ಏನು ಮಾಡ್ಕೊಂಬರ್ತಾ ಇದ್ವಿ, ಇವತ್ತು ಅದೇ ಗುಣಮಟ್ಟದಲ್ಲಿ ಮಾಡ್ಕೊಂಬರ್ತಾ ಇದ್ದೀವಿ. ಎಲ್ಲ ನಾಟಿ ಮಸಾಲೆ, ಕೈ ಮಸಾಲೆ, ಯಾವುದು ಇದು ಮಸಾಲೆ ಗಿಸಾಲೆ ಏನಿಲ್ಲ ಈ ಹೋಟ್ಲು. ಎಲ್ಲ ನಾಟಿ ಸ್ಟೈಲಲ್ಲೇ ಮಾಡ್ತಿದ್ದೆ, ಹಳ್ಳಿ ಒಂದು ರೀತಿಯಲ್ಲೇ ಮಾಡ್ತಾ ಇದ್ದೀರ. ಸೊ ಅದಕ್ಕೆ ಇದೊಂದು ವಿಶೇಷವಾಗಿರ್ತಕ್ಕಂಥ ರುಚಿಯನ್ನು ಹೊಂದಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆ ಗ್ರಾಹಕರಿಗೆ ಏನಿರ್ತೀರ ನಿಮ್ಮ ಅಂದರೆ ಈಗ ಇಲ್ಲಿರೋ ಬಿಡಿ, ಹಾಗೆ ನಿಮ್ಮ ಒಂದು ನೇರ ನುಡಿಗಳನ್ನು ನಿಮ್ಮ ನೀವು ಹೋಟೆಲ್ ವಿಶೇಷತೆ ಬಗ್ಗೆ ನೇರ ನುಡಿ. ಭಾಳ ತುಂಬ ಜನ ಖುಷಿ ಪಡ್ತಾರೆ. ಆ ಕಡೆ ಹಾವೇರಿ, ಉತ್ತರ ಕರ್ನಾಟಕ, ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದನೂ ಸಹ ಈ ಒಂದು ಬಿರಿಯಾನಿಯನ್ನು ತಿನ್ನೋದಕ್ಕೋಸ್ಕರ ಇಲ್ಲಿಗೆ ಬರ್ತಾರೆ. ಆಗ ನಮ್ಮ ತಂದೆ ಕಾಲದಲ್ಲಿ ತಿಂದಿದ್ದು ಬ್ರಿಟಿಷ್ನವರು ಇದು ಮಾಡ್ತಿದ್ರು, ಗೌರ್ಮೆಂಟ್ ಮಾಡ್ತಿದ್ರು. ಆಗ ಇಲ್ಲಿ ಮೈಸೂರು ಮಹಾರಾಜರು ಅರಮನೆಗೆ ಯಾರು ಟೆಲಿಕೆಟ್ಗಳು ಬಂದರೆ ಮಾಡಿಸೋರು, ನಮ್ಮ ತಂದೆಯವರು ಮಾಡೋರು. ಸ್ನೇಹಿತರೆ, ಇವತ್ತು ನಮ್ಮೂರ ಟಿ ವಿ ವತಿಯಿಂದ ನಾವು ವಿಶೇಷವಾಗಿ ಇಲ್ಲಿ ಹನುಮಂತ ಹೋಟೆಲ್ ಪಲಾವ್ ಒಂದು ಸವಿರುಚಿಯನ್ನು ನೋಡಿ ಅವರ ಒಂದು ಬಿರಿಯಾನಿ ಪಲಾವನ್ನು ಯಾವ ರೀತಿ ಗುಣಮಟ್ಟ ಹೊಂದಿದೆ, ಯಾವ ರೀತಿ ಸವಿರುಚಿಯನ್ನು ಹೊಂದಿದೆ ಅಂತಕ್ಕಂಥದ್ದನ್ನ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಾವು ಕಲೆಯಾಗಿದ್ದೀವಿ. ಹಾಗೆ ಈ ಹೋಟೆಲ್ನ ಮಾಲೀಕರಾಗಿರ್ತಕ್ಕಂತಹ ಪರಮೇಶ್ವರ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಸಾಕಷ್ಟು ಈ ಒಂದು ಹೋಟೆಲ್ನ ವಿಶೇಷತೆ ಹಾಗೂ ಅವರು ಈ ಒಂದು ಹೋಟೆಲ್ ಸ್ಥಾಪನೆ ಆಗಿದೆ ಎಲ್ಲವೂ ಕೂಡ ನಮ್ಮಲ್ಲಿ ಬಹಳಷ್ಟು ಸಂತೋಷದಿಂದ ಹಂಚಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಹಲವಾರು ಕಸ್ಟಮರ್ಸ್ ಗ್ರಾಹಕರು ಕೂಡ ಈ ಒಂದು ಬಿರಿಯಾನಿಯನ್ನು ಸವಿತಾ ಅವರು ಕೂಡ ಬಹಳಷ್ಟು ರುಚಿಯನ್ನು ಹೊಂದಿದೆ, ಬಹಳಷ್ಟು ಕ್ವಾಲಿಟಿಯನ್ನು ಹೊಂದಿದೆ, ಗುಣಮಟ್ಟ ಹೊಂದಿದೆ ಅಂತ ಕೂಡ ಅವರು ಕೂಡ ಗ್ರಾಹಕರು ಕೂಡ ನಮ್ಮಲ್ಲಿ ಅನ್ಕೊಂಡಿದ್ದಾರೆ. ಆದ್ದರಿಂದ ಎಲ್ಲರೂ ಕೂಡ ಈ ಒಂದು ಹೋಟೆಲ್ಗೆ ಬನ್ನಿ, ಈ ಒಂದು ಬಿರಿಯಾನಿಯ ಒಂದು ಸವಿಯನ್ನು ಸವಿರಿ ಅಂತ ಹೇಳ್ಬಿಟ್ಟು ಈ ಮೂಲಕ ನಮ್ಮೂರ ಟಿ ವಿ ವತಿಯಿಂದ ತಮ್ಮೆಲ್ಲರೂ ಕೂಡ ಹೇಳ್ತಾ ಇದ್ದೀವಿ. ನಮಸ್ಕಾರ.
ಚೆನ್ನಾಗಿದ್ಯಾ? ನಮ್ಮೂರ್ ಟಿವಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.